ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. 26ನೇ ತಾರೀಕಿನ ಜಂಬೂ ಸವಾರಿ ಮೆರವಣಿಗೆಗೆ ಕೊನೆಯ ತಾಲೀಮು ಈ ದಿನ ಮುಗಿಸಿದೆವೆ. ಸರಳ ಮತ್ತು ಸಂಪ್ರದಾಯದಂತೆ ವರ್ಚುವಲ್ ದಸರಾಗೆ ಆದ್ಯತೆ ಕೊಟ್ಟು ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ನಾವು ಕಲಾವಿದರನ್ನು ಮತ್ತು ಗಜಪಡೆಯನ್ನು ಬಳಸಿಕೊಂಡು ಈ ವರ್ಷದ ತಾಲೀಮನ್ನು ಮುಗಿಸಿದೆವೆ. ಅರಮನೆಯ ಮುಂದೆ ಅಥವಾ ಈ ಜಂಬೂ ಸವಾರಿ ಮೆರವಣಿಗೆಗೆ ಎಲ್ಲ ರೀತಿಯ ಸಿದ್ಧತೆಗಳು ನಾವು ಮಾಡ್ಕೊಂಡಿದ್ದೀವಿ. ಹೆಲ್ತ್ ಕಮಿಟಿ ಏನು ಅಡ್ವೈಸರಿ ನೀಡಿತ್ತು ಅದೇ ರೀತಿ ಉನ್ನತ ಸಮಿತಿಯಲ್ಲಿ ನಿರ್ಧಾರ ತಗೊಂಡ ರೀತಿಯಲ್ಲಿ ಅವರು ಏನು ಲಿಮಿಟ್ ಇಟ್ಟಿದ್ದಾರೆ ಆ ಲಿಮಿಟ್ಟು ಮೀರದ ಹಾಗೆ ಎಲ್ಲ ಏರ್ಪಾಡುಗಳನ್ನು ನಾವು ಸದ್ಯಕ್ಕೆ ಮಾಡ್ಕೊಂಡಿದ್ದೇವೆ. ಕಲಾತಂಡಗಳು ಕೂಡ ಅತಿ ಕಡಿಮೆ ಸಂಖ್ಯೆಯಲ್ಲಿ ಒಂದು ನಮ್ಮ ಸಂಪ್ರದಾಯವನ್ನು ಬಿಂಬಿಸುವಷ್ಟಕ್ಕೆ ಮಾತ್ರ ಸೀಮಿತಗೊಂಡು ನಾವು ಜಂಬೂ ಸವಾರಿ ಮೆರವಣಿಗೆಗೆ ಎಲ್ಲ ಸಿದ್ಧತೆಗಳನ್ನು ಸದ್ಯಕ್ಕೆ ಮಾಡ್ಕೊಂಡಿದ್ದೇವೆ. ಈ ಬಾರಿಯ ನಂದಿ ಧ್ವಜ ಪೂಜೆ ಅರಮನೆಯ ಬಲರಾಮ ಗೇಟ್ನ ದೇವಸ್ಥಾನದ ಬಳಿ ನಡೆಯುತ್ತದೆ ಪ್ರತಿ ವರ್ಷದಂತೆ. ಅದರಲ್ಲಿ ಏನು ಬದಲಾವಣೆ ಇರೋದಿಲ್ಲ. ಉಳಿದಂತೆ ಮೆರವಣಿಗೆ ಸಾಂಪ್ರದಾಯಿಕವಾಗಿ ಎಲ್ಲಿಂದ ಶುರುವಾಗಬೇಕು ಅಲ್ಲೇ ಶುರುವಾಗ್ತದೆ. ಆದರೆ ಮುಕ್ತಾಯ ಕೂಡ ಅರಮನೆ ಒಳಗಡೆನೇ ಆಗುತ್ತೆ. ಪ್ರವೇಶ ಈಗ ಆಹ್ವಾನ ಸಮಿತಿಯಿಂದ ಡಿಸೈಡ್ ಆಗಿರ್ತಕ್ಕಂಥ ರೀತಿಯಲ್ಲಿ ಯಾರಿಗೆ ಆಹ್ವಾನ ಇದೆ ಅವ್ರು ಮಾತ್ರ ಬರ್ತಾರೆ. ಯಾಕಂದರೆ ನಮಗೆ ಕೊಟ್ಟಿರತಕ್ಕಂಥ ಸಂಖ್ಯೆಯಲ್ಲಿ ಕಲಾವಿದರು ಮಾವುತರು ಎಲ್ಲರೂ ಸೇರಿಕೊಳ್ತಾರೆ. ಹಾಗಾಗಿ ನಾವು ಮೊದಲಿನ ಆದ್ಯತೆ ಅವ್ರಿಗೆ ಕೊಡ್ತೇವೆ. ಸಾರ್ವಜನಿಕರಿಗೆಲ್ಲರಿಗೂ ಕೂಡ ಇದು ಲೈವ್ ಟೆಲಿಕಾಸ್ಟ್ ಆಗೋದರಿಂದ ಮೊದಲ ಆದ್ಯತೆ ನಾವು ಮೆರವಣಿಗೆಯಲ್ಲಿ ಏನು ಸಾಂಪ್ರದಾಯಿಕವಾಗಿ ಭಾಗಿಯಾಗ್ತಾರೆ ಅವರಿಗೆ ಆದ್ಯತೆ ಕೊಡ್ತೇವೆ. ಅದರ ನಂತರ ಗಣ್ಯರು ಯಾರು ಅವಶ್ಯಕವಾಗಿ ಇಲ್ಲಿ ಬರೋ ರೀತಿಯಲ್ಲಿ ಇರ್ತದೆ ಅವ್ರು ಮಾತ್ರ ಬರ್ತಾರೆ. ಡ್ಯೂರೇಷನ್ನು ಒಂದು 30-40 ನಿಮಿಷ ಆಗ್ಬೋದು. ಇಲ್ಲ ಅದರ ಅವಶ್ಯಕತೆ ಮೇಲೆ ಮಾಡ್ತೇವೆ. ಯಾಕಂದರೆ ಯಾರನ್ನು ಬಿಡ್ತಾ ಇಲ್ಲ ನಾವು. ಸಾರ್ವಜನಿಕರಿಗೆ ನಿರ್ಬಂಧ ಇರೋದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕ್ಕೊಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಬಾಗಿಲುಗಳನ್ನು ನಾವು ಅವತ್ತು ರಿಸ್ಟ್ರಿಕ್ಟ್ ಮಾಡಿರ್ತೇವೆ. ಅದರ ಆಧಾರದ ಮೇಲೆ ನಾವು ಮಾಡ್ತೀವಿ. ಇಲ್ಲ ಅಲ್ಲಿ ಯಾವುದೇ ರೀತಿ ಎಲ್ಲೂ ಕೂಡ ಜನ ಸೇರಲಿಕ್ಕೆ ಅದರ ಅವಕಾಶ ಇಲ್ಲ. ಯಾಕಂದರೆ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ. ಮನೆಯಲ್ಲಿ ಕೂತು ಆನಂದಿಸಬೇಕು ಅವರು. ಅರಮನೆಯ ಸುತ್ತಲಿನ ರಸ್ತೆಗಳು ಕೂಡ ನಾವು ಆ ದಿನ ನಿರ್ಬಂಧ ಇರ್ತೇವೆ. ಯಾರು ಅವಶ್ಯಕವಾಗಿ ಕಾರ್ಯಕ್ರಮದ ಉದ್ದೇಶಕ್ಕಾಗಿ ಇಲ್ಲಿ ಬರೋರು ಇದ್ದಾರೆ ಅವ್ರಿಗೆ ಮಾತ್ರ ನಾವು ಅನುವು ಮಾಡಿಕೊಡ್ತೀವಿ. ಪ್ಲಸ್ ಕಲಾವಿದರು ಇಷ್ಟಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಅವಕಾಶ ಇರೋ ಎಲ್ಲ ಕಲಾವಿದರು ಸಾಂಪ್ರದಾಯಿಕವಾಗಿ ನಾದಸ್ವರ ನಮ್ಮ ಚೆಂಡೆ ನುಡಿಸ್ತಕ್ಕಂಥ ವಾದ್ಯದ ತಂಡ ವೀರಗಾಸೆ ಈ ರೀತಿಯ ಕೆಲವು ಸಾಂಸ್ಕೃತಿಕ ತಂಡಗಳಷ್ಟೇ ಇದೆ. ಮತ್ತು ನಮ್ಮದು ಕೂಡ ಅಶ್ವಪಡೆ ಪೊಲೀಸರಿಂದ ಅಶ್ವಪಡೆ ಮತ್ತು ಬ್ಯಾಂಡ್ ವಾದ್ಯ ಮಾತ್ರ ಇರ್ತದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಳೆದ ವರ್ಷದ ರೀತಿಯಲ್ಲಿ ಸಂಖ್ಯೆ ಇರೋದಿಲ್ಲ. ಸ್ತಬ್ಧ ಚಿತ್ರಗಳು ಒಂದು ಮಾತ್ರ ಆರೋಗ್ಯ ಇಲಾಖೆಯಿಂದ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ತಬ್ಧ ಚಿತ್ರ ಮತ್ತು ನಮ್ಮ ವಾದ್ಯ ತಂಡ ಎರಡೂ ಸೇರಿ ಒಟ್ಟಿಗೆ ಒಂದರಲ್ಲಿ ಇರ್ತದೆ.